ನಟಿ ಲೀಲಾವತಿಯನ್ನು ನೆನಪು ಮಾತ್ರ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಲೀಲಮ್ಮ ಬದುಕಿನ ಪಾತ್ರ ಮುಗಿಸಿ ದೇವರ ಗುಡಿ ಸೇರಿದ್ದಾರೆ. ಆದರೆ ಲೀಲಾವತಿ ಅವರ ಕೆಲವೊಂದು ಮಾಹಿತಿ ಇಂದಿಗೂ ನಿಗೂಢವಾಗಿ ಉಳಿದಿದೆ. ಲೀಲಾವತಿ ಅವರ ಕುಟುಂಬ ಇಂದಿಗೂ ಇದೆಯಾ? ಲೀನಾ ಸೀಕ್ವೇರ ಆಗಿದ್ದವರು ಲೀಲಾವತಿ ಆಗಿದ್ದು ಹೇಗೆ ಅನ್ನೋ ಮಾಹಿತಿ ನೀಡ್ತೇನೆ. ನಾನು ಶ್ವೇತಾ. ಮೊದಲು ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲೀಲಾವತಿ ಅವರದ್ದು ಏಳು ಬೀಳಿನ ಜೀವನ. ಇವರದ್ದು ಸಿನಿಮಾ ರಂಗಗಳಲ್ಲಿ ತೋರಿಸಿದ್ದಕ್ಕಿಂತ ಹೆಚ್ಚು ಕಷ್ಟದ ಬದುಕು. 1937ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ನಾವೂರು ಗ್ರಾಮದ ಮುರ ಎಂಬಲ್ಲಿ ಲೀಲಾವತಿ ಜನಿಸಿದ್ರು. ಅವರು 6 ವರ್ಷದ ಮಗುವಾಗಿದ್ದಾಗಲೇ ತಂದೆ ತಾಯಿಯನ್ನ ಕಳೆದುಕೊಂಡ್ರು. ಲೀಲಾವತಿ ಅವರ ಮೂಲ ಹೆಸರು ಲೀನಾ ಸೀಕ್ವೇರ ಅಂತ ಹೇಳಲಾಗ್ತಿದೆ. ಅವರ ಸಹೋದರಿ ಅಂಜಲಿನಾ ಸೀಕ್ವೇರ. ಬಾಲ್ಯದಲ್ಲೇ ಹೆತ್ತವರನ್ನ ಕಳೆದುಕೊಂಡಿದ್ರಿಂದ ಲೀನಾ ದೊಡ್ಡಪ್ಪನ ಮಗಳು ಲೂಸಿ ಸೀಕ್ವೇರ ಆಶ್ರಯದಲ್ಲಿ ಬೆಳೆದ್ಲು. ಬಾಲ್ಯದಲ್ಲೇ ಬಹಳಷ್ಟು ಚುರುಕು ಹಾಗೂ ಉತ್ತಮ ನೃತ್ಯಪಟು ಆಗಿದ್ದ ಸಹೋದರಿಯರು ಜೀವನೋಪಾಯಕ್ಕಾಗಿ ನೃತ್ಯ ತರಬೇತಿ ನೀಡ್ತಿದ್ರಂತೆ. ಲೀನಾ ಯಾನೆ ಲೀಲಾವತಿಗೆ ಎಲ್ಲೋ ಲಿಲ್ಲಿ ಎಂಬ ಉಪನಾಮವೂ ಇದೆ ಅಂತ ಅವರ ಜೊತೆಗೆ ಬಾಲ್ಯ ಕಳೆದ ನಾವೂರಿನ ಅಣ್ಣಿ ಮೂಲ್ಯ ಮತ್ತು ಕರ್ಮಿನ ಡಿ ಸಿಲ್ವಾ ಹೇಳ್ತಾರೆ. ಮುರದಲ್ಲಿಯೇ 4ನೇ ತರಗತಿವರೆಗಿದ್ದ ಸರ್ಕಾರಿ ಶಾಲೆಯಲ್ಲೇ ಅವರ ಬಾಲ್ಯದ ವಿದ್ಯಾಭ್ಯಾಸ ಪೂರ್ಣಗೊಂಡಿತ್ತು. ಆರಂಭದಲ್ಲಿ ಬೆಳ್ತಂಗಡಿ ಚರ್ಚ್ಗೆ ತೆರಳುತ್ತಿದ್ದ ಅವರು 1955ರಲ್ಲಿ ಇಂದಬೆಟ್ಟು ಚರ್ಚ್ ನಿರ್ಮಾಣವಾದ ಬಳಿಕ ಅಲ್ಲಿಗೆ ಹೋಗ್ತಿದ್ರು. ಬಾಲ್ಯದಿಂದಲೇ ಬಹಳಷ್ಟು ಚುರುಕುತನ ಹೊಂದಿದ್ರಂತೆ ಲೀಲಾವತಿ. ಅವರ ಸಹೋದರಿ ಅಂಜಲಿನಾ ಸೀಕ್ವೇರ ವೃತ್ತಿಯಲ್ಲಿ ಶಿಕ್ಷಕಿ. ಅವರು ಈ ಹಿಂದೆಯೇ ಮೃತಪಟ್ಟಿದ್ದಾರೆ. ಅವರ ದೊಡ್ಡಪ್ಪನ ಮಗಳು ಲೂಸಿ ಸೀಕ್ವೇರ ವೇಣೂರಿನ ನಿಟ್ಟಡೆ ಗ್ರಾಮದ ಬೆರ್ಕಳದಲ್ಲಿ ವಾಸವಾಗಿದ್ದಾರಂತೆ. ಲೀಲಾವತಿ ಅವರು ಊರಿಂದ ದೂರವಾದ ಬಳಿಕ ಲೂಸಿ ಅವರು ಮುರದಲ್ಲಿದ್ದ ತಮ್ಮ ಮನೆ ಮಾರಾಟ ಮಾಡಿ ವೇಣೂರಿಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತಿದೆ. ಕಳೆದ 25 ವರ್ಷಗಳ ಹಿಂದೆ ಪುತ್ರ ವಿನೋದ್ ರಾಜ್ ಜೊತೆಗೆ ಲೀಲಾವತಿ ನಾವೂರಿಗೆ ಬಂದು ಮನೆ ತೆರಿಗೆ ಕಟ್ಟಿ ಸ್ಥಳೀಯರ ಜೊತೆ ಸಮಯ ಕಳೆದಿದ್ರಂತೆ. ಅವರ ಕುಟುಂಬದ ಸದಸ್ಯರು ಬೆಳ್ತಂಗಡಿ ಚರ್ಚ್ಗೆ ಹೋಗ್ತಿದ್ರು ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ನಟಿ ಲೀಲಾವತಿ ಅವರು ತನ್ನ ಧರ್ಮದ ಬಗ್ಗೆ ಇರಬಹುದು, ಮದುವೆ ಕುರಿತ ಮಾಹಿತಿ ಇಂದಿನವರೆಗೆ ಯಾರಲ್ಲೂ ಹಂಚಿಕೊಳ್ಳದೆ ಮುಚ್ಚಿಟ್ಟಿದ್ದಾರೆ. ಆದರೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ನಾನು ಬೆಳ್ತಂಗಡಿಯವಳು ಅಂತ ಮಾತ್ರ ಹೇಳಿದ್ರು. ಇದೀಗ ಲೀಲಾವತಿ ಸಾವಿನ ಬಳಿಕ ಹುಟ್ಟೂರು ಬಾಲ್ಯದ ವಿಚಾರಗಳು ಹೊರಬರ್ತಿವೆ. ಏನೇ ಆಗ್ಲಿ, ಬಾಲ್ಯದಿಂದ ಹೆತ್ತವರನ್ನ ಕಳೆದುಕೊಂಡು ತನ್ನ ಪ್ರತಿಭೆಯಿಂದಲೇ ಕನ್ನಡ ಚಿತ್ರರಂಗದ ಆಸ್ತಿಯಾದವರು ಲೀಲಾವತಿಯವರು. ನಮಸ್ಕಾರ.